ನಿಮ್ಮ ಜೀವನದಲ್ಲಿ ಈ 12 ಸಮಸ್ಯೆಗಳು ಕಾಡ್ತಾ ಇದ್ರೆ ನಿಮಗೆ ಪಿತೃದೋಷ ಅಥವಾ ಪಿತೃಶಾಪ ಇದೆ ಎಂದರ್ಥ. ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳು ಯಾವ ಸಮಯದಲ್ಲಿ ಬರುತ್ತೆ, ಆ ಸಮಸ್ಯೆಗಳಿಗೆ ನಿಖರವಾದಂತಹ ಪರಿಹಾರ ಏನು ಅಂತ ಗೊತ್ತಿಲ್ಲದೆ ವಿಶೇಷವಾಗಿ ನೀವು ಕಷ್ಟವನ್ನು ಅನುಭವಿಸ್ತಿರ್ತೀರ. ಅಂತಹ ಕಷ್ಟಗಳಿಗೆ ಪರಿಹಾರ ಏನು? ಪಿತೃಶಾಪ ಅಥವಾ ಪಿತೃದೋಷಗಳು ಇದ್ರೆ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ನಡೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಯಾರಿಗೆ ಪಿತೃದೋಷ ಅಥವಾ ಪಿತೃಶಾಪ ಇರುತ್ತೋ ಆ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಕೂಡ ಸುಖ ಸಂತೋಷ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ತನ್ನ ಮಕ್ಕಳಿಂದ ಎಂದಿಗೂ ಕೂಡ ಆತ ಸುಖವನ್ನು ಅನುಭವಿಸೋದಿಲ್ಲ. ತಂದೆ ಮಾತನ್ನು ಮಕ್ಕಳು ಕೇಳೋದಿಲ್ಲ ಅಥವಾ ಮಕ್ಕಳ ಮಾತನ್ನು ತಂದೆಯೂ ಕೇಳೋದಿಲ್ಲ. ನಾನಾ ಗೊಂದಲಗಳು ಜಗಳಗಳು ಪದೇ ಪದೇ ಉಂಟಾಗ್ತಿರುತ್ತೆ. ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡತಿ ಜಗಳ. ಹೆಂಡತಿ ಮುಖವನ್ನು ನೋಡಿದ್ರೆ ಗಂಡನಿಗೆ ಆಗೋದಿಲ್ಲ, ಗಂಡನ ಮುಖವನ್ನು ನೋಡಿದ್ರೆ ಹೆಂಡತಿಗೆ ಆಗೋದಿಲ್ಲ. ದಂಪತಿಗಳ ಕಿತ್ತಾಟ ಸದಾ ಆ ಮನೆಯಲ್ಲಿ ಕೇಳಿ ಬರ್ತಿರುತ್ತೆ. ಒಬ್ಬರ ಮಾತನ್ನು ಒಬ್ಬರು ಕೇಳೋದಿಲ್ಲ. ಈ ಸಮಸ್ಯೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾರಿಗೆ ಪಿತೃದೋಷ ಅಥವಾ ಪಿತೃಶಾಪಗಳು ಇರುತ್ತೋ ಅವರಿಗೆ ಮನೆದೇವರ ಅನುಗ್ರಹ ಅನ್ನೋದು ಎಂದಿಗೂ ಸಿಗೋದಿಲ್ಲ. ಇದರಿಂದ ನಾನಾ ರೀತಿಯಾದಂತಹ ಅಡೆತಡೆಗಳು ಹೆಚ್ಚಾಗ್ತಿರುತ್ತೆ. ಪಿತೃಶಾಪ ಇದ್ದವರು ಎಷ್ಟೇ ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ಆ ಶ್ರೀಮಂತಿಗೆ ಅಲ್ಲಿಗೆ ನಿಲ್ಲುತ್ತೆ ಹೊರತು ಆ ಶ್ರೀಮಂತಿಗೆ ಎಂದಿಗೂ ಕೂಡ ಏಳಿಗೆಯನ್ನು ಕಾಣೋದಿಲ್ಲ. ಅಂದರೆ ಮನೆದೇವರ ಅನುಗ್ರಹ ಇಲ್ಲದೆ ಇರತಕ್ಕಂಥ ಕಾರಣ ಬಡತನಗಳು ಉಂಟಾಗುತ್ತೆ. ಅಂದರೆ ಇದ್ದಕ್ಕಿದ್ದಂತೆ ಸಾಲಗಳು ಆಗ್ತಕ್ಕಂಥದ್ದು, ಇದ್ದಂತಹ ಸಂಪತ್ತು ಅಥವಾ ಆಸ್ತಿಯನ್ನು ಕಳೆದುಕೊಳ್ಳುವಂಥದ್ದು ನಡೀತಾ ಇರುತ್ತೆ. ಇನ್ನು ಪಿತೃಶಾಪ ಅಥವಾ ಪಿತೃದೋಷ ಇದ್ದಂತಹ ವ್ಯಕ್ತಿಗೆ ಹುಟ್ಟುವ ಮಕ್ಕಳು ವಿಕಲಚೇತನರಾಗಿ ಜನಿಸ್ತಾರೆ ಅಥವಾ ಗುಣಗಳು ಇಲ್ಲದಂತಹ ಗುಣಹೀನನಾಗಿ ಜನಿಸ್ತಾರೆ ಅಥವಾ ಹುಟ್ಟುವ ಮಕ್ಕಳು ಜನಿಸಿದ ತಕ್ಷಣ ಸಾಯುತ್ತೆ. ಇದು ಪುನರಾವರ್ತನೆ ಆದಾಗ ಪಿತೃಶಾಪ ಅಥವಾ ಪಿತೃದೋಷಕ್ಕೆ ಗುರಿಯಾಗಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಪಿತೃಶಾಪ ಪಿತೃದೋಷ ಇದ್ದ ಮನೆಯಲ್ಲಿ ಸದಸ್ಯರು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಎಂದಿಗೂ ಕೂಡ ಏಳಿಗೆ ಅಥವಾ ಲಾಭಗಳು ಆಗ್ತಾ ಇರೋದಿಲ್ಲ. ಒಂದಾದರ ಮೇಲೆ ಒಂದೊಂದು ನಷ್ಟಗಳು ಉಂಟಾಗ್ತಲೇ ಇರುತ್ತೆ. ಎಷ್ಟೋ ಜನರ ಬಾಯಿನಲ್ಲಿ ಕೇಳಿರ್ತೀರಾ, ಅವರು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗ್ತಾ ಇರೋದಿಲ್ಲ, ನಾನಾ ವ್ಯವಹಾರಗಳಿಗೆ ಕೈ ಹಾಕಿ ದುಡ್ಡನ್ನು ಕಳೆದುಕೊಳ್ತಿರ್ತಾರೆ ಅಥವಾ ನಷ್ಟವನ್ನು ಅನುಭವಿಸ್ತಿರ್ತಾರೆ, ಕೈಯನ್ನು ಸುಟ್ಕೊಳ್ತಿರ್ತಾರೆ. ಹಾಗೆಯೇ ಪಿತೃಶಾಪ ಅಥವಾ ಪಿತೃದೋಷ ಇದ್ದವರಿಗೆ ಸದಾ ಅನಾರೋಗ್ಯದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಎಷ್ಟೇ ಚಿಕಿತ್ಸೆಯನ್ನು ಮಾಡಿಸಿದರೂ ಕೂಡ ಅನಾರೋಗ್ಯದ ಸಮಸ್ಯೆಗಳು ದೂರವಾಗೋದಿಲ್ಲ. ಆಸ್ಪತ್ರೆಯಲ್ಲಿ ಎಲ್ಲ ಸರಿ ಇರುತ್ತೆ, ಆದರೆ ದೇಹದಲ್ಲಿ ಏನೋ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ, ಅದು ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ಆಗಲೂ ಕೂಡ ಪಿತೃಶಾಪ ಅಥವಾ ಪಿತೃದೋಷಗಳು ಹೆಚ್ಚಾಗಿದೆ ಎಂಬ ಅರ್ಥವನ್ನು ನೀವು ಮಾಡಿಕೊಳ್ಬೇಕು. ಹಾಗೆಯೇ ಮನೆಯಲ್ಲಿ ವಿವಾಹ ಕಾರ್ಯಗಳು ಅಥವಾ ಶುಭ ಕಾರ್ಯಗಳು ನಡೆಯೋದಿಲ್ಲ. ವಯಸ್ಸು 30 ಆಗಿದ್ರು 40 ಆಗಿದ್ರು ಕೂಡ ಮದುವೆ ಭಾಗ್ಯ ಅನ್ನೋದು ಆ ಮನೆಯ ಸದಸ್ಯರಿಗೆ ಅಥವಾ ಮಕ್ಕಳಿಗೆ ಕೂಡಿ ಬರ್ತಾ ಇರೋದಿಲ್ಲ. ಆಗಲೂ ಕೂಡ ಪಿತೃಶಾಪಗಳು ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು. ಅಕಸ್ಮಾತ್ ಆಗಿ ಮದುವೆ ಆದರೂ ಕೂಡ ವಿಚ್ಛೇದನಗಳು ಆಗ್ತಕ್ಕಂಥದ್ದು, ಪತಿ ಪತ್ನಿಗಳು ದೂರವಾಗ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಆ ಮನೆಯಲ್ಲಿ ಪಿತೃಶಾಪ ಅಥವಾ ಪಿತೃದೋಷಗಳು ಹೆಚ್ಚಾಗಿದೆ ಎಂಬ ಅರ್ಥವನ್ನು ನೀವು ಮಾಡಿಕೊಳ್ಬೇಕು. ಹಾಗೆಯೇ ಎಷ್ಟೋ ಸಲ ನಕಾರಾತ್ಮಕ ಶಕ್ತಿಗಳು ಇವರ ಜೀವನದಲ್ಲಿ ನಾನಾ ಸಮಸ್ಯೆಗಳನ್ನು ಮಾಡ್ತಿರುತ್ತೆ. ಪಿತೃದೋಷ ಇದ್ದವರು ಒಬ್ಬರ ಮಾತನ್ನು ಕೇಳೋದಿಲ್ಲ, ತಾವು ಹೇಳಿದ್ದೇ ಆಗಬೇಕು ಎಂಬ ವಾದವನ್ನು ಮಾಡಿಕೊಂಡು ಸಮಸ್ಯೆಗಳನ್ನು ತಮ್ಮ ಮೇಲೆ ತಾವು ಎರೆದುಕೊಳ್ತಾರೆ. ಜೀವನದಲ್ಲಿ ಅಷ್ಟ ಕಷ್ಟಗಳು ಪದೇ ಪದೇ ಆಗ್ತಾ ಇರುತ್ತೆ. ಕನಸಿನಲ್ಲಿ ಪೂರ್ವಜರು ಬಂದು ಇವರಿಗೆ ನಾನಾ ಸೂಚನೆಗಳನ್ನು ನೀಡ್ತಿರ್ತಾರೆ. ಕೆಲವೊಮ್ಮೆ ಇವರು ನೀಡ್ತಕ್ಕಂತಹ ಸೂಚನೆಗಳು ಅಥವಾ ಬೇಡಿಕೆಗಳು ಬಹಳ ವಿಶೇಷವಾಗಿರುತ್ತೆ. ಅಂತಹ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಈ ಎಲ್ಲ ಸಮಸ್ಯೆಗಳು ಆಗೋದಕ್ಕೆ ಅತಿ ಮುಖ್ಯವಾದಂತಹ ಕಾರಣಗಳು ಏನು ಅಂತ ತಿಳಿಯೋದಾದರೆ, ಹಿರಿಯರನ್ನು ಮರೆಯೋದು, ಅವರ ಹೆಸರು ಅಥವಾ ಅವರ ಹೆಸರನ್ನು ಹೇಳಿ ಶಾಂತಿ ಅಥವಾ ಶ್ರಾದ್ದವನ್ನು ಮಾಡದೆ ಇರತಕ್ಕಂಥದ್ದು, ಮಹಾಲಯ ಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆಯಲ್ಲಿ ಅವರ ಸ್ಮರಣೆಯನ್ನು ಮಾಡದೇ ಇರುವುದು, ಪಿತೃಶಾಂತಿ ಕಡೆಗಣಿಸಿ ಮನೆಯಲ್ಲಿ ವಿಶೇಷ ಕೆಲಸಗಳನ್ನು ಅಥವಾ ಕಾರ್ಯಗಳನ್ನು ಮಾಡಲು ಹೋಗುವುದು, ಅರಳಿ ಮರ ಅಥವಾ ಬೇವಿನ ಮರಗಳನ್ನು ಕತ್ತರಿಸುವುದು, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು, ಸರ್ಪಗಳನ್ನು ಕೊಲ್ಲುವುದು ಅಥವಾ ಕೊಲ್ಲಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಅಥವಾ ಮತ್ತೊಬ್ಬರ ಕೈನಲ್ಲಿ ಸರ್ಪಗಳನ್ನು ಕೊಲ್ಲಿಸುವುದು ಕೂಡ ಈ ಒಂದು ಪಿತೃಶಾಪ ಅಥವಾ ಪಿತೃದೋಷಗಳಿಗೆ ಕಾರಣವಾಗುತ್ತೆ.
ಈ ಒಂದು ಪಿತೃಶಾಪ ಅಥವಾ ಪಿತೃದೋಷಗಳಿಗೆ ಸರಳವಾಗಿ ಮಾಡುವಂತಹ ಪರಿಹಾರಗಳು ಯಾವುದು ಅಂತ ತಿಳಿಯೋದಾದರೆ, ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಪೂರ್ವಜರ ಚಿತ್ರಪಟವನ್ನು ಇಟ್ಟು ಪ್ರತಿನಿತ್ಯ ಈ ಎಲ್ಲ ಸಮಸ್ಯೆಗಳು ಮುಗಿಯುವ ತನಕ ಅವರ ಸ್ಮರಣೆಯನ್ನು ಮಾಡ್ತಾ ಬರ್ತಕ್ಕಂಥದ್ದು. ಪಿತೃಗಳು ಮರಣ ಹೊಂದಿದ ದಿನ ಏನಾದರೂ ನೆನಪಿದ್ರೆ ಆ ದಿನ ಅಥವಾ ಆ ವಾರದಲ್ಲಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಬೆಳಗುವುದು, ಈ ಒಂದು ಕೆಲಸವನ್ನು ಕೂಡ ನೀವು ಮಾಡಿಕೊಳ್ಬೋದು. ಪ್ರತಿ ಅಮಾವಾಸ್ಯೆಯ ದಿನ ನೀವು ಪಿತೃಗಳ ಹೆಸರಲ್ಲಿ ದಾನವನ್ನು ಮಾಡಿಕೊಳ್ಬೇಕು, ಬಡವರಿಗೆ ಆದಷ್ಟು ಸಹಾಯವನ್ನು ಮಾಡಬೇಕು, ಪಿತೃಗಳ ಹೆಸರನ್ನು ಹೇಳಿ ತರ್ಪಣವನ್ನು ಬಿಡೋದನ್ನು ಆಗಾಗ ಮಾಡ್ತಾ ಇರಬೇಕು. ಇದರ ಜೊತೆಗೆ ಇರುವೆಗಳಿಗೆ, ಮೀನುಗಳಿಗೆ, ಅರಳಿ ಮರಕ್ಕೆ, ಹಸುಗಳಿಗೆ, ನಾಯಿಗಳಿಗೆ ಹಾಗೂ ಕಾಗೆಗಳಿಗೆ ತಪ್ಪದೇ ಆಗಾಗ ಆಹಾರವನ್ನು ನೀಡ್ತಿರಬೇಕು. ಎಲ್ಲ ಶಾಂತಿಯನ್ನು ಮಾಡ್ತಾ ಸಮಸ್ಯೆಗಳು ದೂರವಾದಾಗ ಪಿತೃಗಳನ್ನು ಯಾವುದೇ ಕಾರಣಕ್ಕೂ ಮರಿಬಾರದು. ಮನೆ ದೇವರಿಗೆ ಎಷ್ಟು ವಿಧವಾಗಿ ಪೂಜೆ ಪುನಸ್ಕಾರವನ್ನು ಮಾಡಿಸ್ತಿರೋ ಅದೇ ರೀತಿಯಾಗಿ ಪಿತೃಗಳ ಶಾಂತಿಯನ್ನು ತಲೆಯಲ್ಲಿ ಇಟ್ಕೊಂಡು ಆಗಾಗ ಅವರ ಸ್ಮರಣೆಯನ್ನು ಮಾಡ್ತಾ ಅವರಿಗೂ ಕೂಡ ವಿಶೇಷವಾಗಿ ಶಾಂತಿ, ಶ್ರಾದ್ದ ಹಾಗೂ ತರ್ಪಣವನ್ನು ನೀಡೋದನ್ನು ಮಾಡ್ತಾ ಬರಬೇಕು. ಇದರ ಜೊತೆಗೆ ನಿಮ್ಮ ಮನೆಯ ಪ್ರತಿ ಸದಸ್ಯರು ಕೂಡ ಒಟ್ಟಿಗೆ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಬೇಕು. ಆ ನಾಣ್ಯಗಳನ್ನು ನಿಮ್ಮ ಮನೆಗೆ ಸಮೀಪದಲ್ಲಿ ಇರತಕ್ಕಂತಹ ಯಾವುದಾದರೂ ಒಂದು ದೇಗುಲಕ್ಕೆ ಹೋಗಿ ದಾನದ ರೀತಿ ನೀಡಿ ಬರಬೇಕು. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಕೂಡ ಪಿತೃಗಳ ಶಾಂತಿಯಾಗುತ್ತೆ. ಹಾಗೆಯೇ ಇದರ ಜೊತೆಗೆ ಪಿತೃಗಳ ಶಾಂತಿಗೋಸ್ಕರ ಅಥವಾ ಪಿತೃದೋಷಗಳು ದೂರವಾಗಲು ನಾನಾ ಪರಿಹಾರಗಳನ್ನು ತಿಳಿಸಿರ್ತಕ್ಕಂತಹ ವಿಡಿಯೋಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಹಾಕಿರ್ತೀವಿ. ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು. ಇಂತಹ ಪಿತೃಗಳ ಬಗೆಗಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಓಂ ಪಿತೃದೇವತಾಪ್ಯೋ ನಮಃ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.